ಇದು ನಾವು ನೋಡ್ತಾ ಇರತಕ್ಕಂಥದ್ದು ಒಂದು ಎಚ್ ಡಿ ಕೋಟೆಗೆ ಸಂಪರ್ಕವನ್ನು ಕಲ್ಪಿಸುವಂತಹ ರಸ್ತೆ. ಹೆಂಗಿದೆ, ರಸ್ತೆಗಳು ಹೆಂಗಿದಾವೆ? ದರಿದ್ರವಾಗಿದೆ. ಒಂದು ವರ್ಷ ಎರಡು ವರ್ಷ ಆಯಿತು. ಇವ್ರೇನು ಯಾವಾಗ ಸರಿ ಮಾಡ್ತಾರೋ ಗೊತ್ತಿಲ್ಲ. ಒಂದು ಸಾವು ಬರೋ ತನಕ ರೆಡಿ ಮಾಡಲ್ಲ ಅನ್ಸುತ್ತೆ ಇವರು. ಅದೇನು ಆ ಥರ ಮಣ್ಣು ಮುಚ್ಚಿದ್ದಾರೆ, ಮಣ್ಣು ಏನೋ ಮಣ್ಣು ಕಲ್ಲಾಕ್ಬಿಟ್ರು, ಟಾರ್ ಹಾಕಲಿಲ್ಲ. ಏನು ಈ ಥರ ಮಾಡಿದ್ರೆ ಹಂಗೆ? ಅದು ಮೈನ್ ರೋಡು, ಇಲ್ಲಿ ಸ್ಕೂಲ್ ಇದೆ, ಇಲ್ಲಿ ಆಸ್ಪತ್ರೆ ಇದೆ, ಏನು ಇದಕ್ಕಿಂತ ಬೇಕಾ ಮೈನ್ ರೋಡು? ಮೈನ್ ರೋಡ್ ರೆಡಿ ಮಾಡಲ್ಲ, ಗಲ್ಲಿಗಲ್ಲಿ ಎಲ್ಲ ನೀಟಾಗಿ ಮಾಡ್ತಾರೆ. ಏನಿದು, ಸ್ವಲ್ಪ ದಯವಿಟ್ಟು ಆದಷ್ಟು ಬೇಗ ಮಾಡೋಕ್ಕೆ ಹೇಳಿ. ನಾವು ದಿನ ಪೇಪರ್ ಹಾಕ್ಕೊಂಡು ಹಿಂಗೆ ಬರಬೇಕು, ಯಾವನ್ನ ಹಿಂಗಡೆಯಿಂದ ನೋಡಿದ್ರೆ ಏನು ಮಾಡೋದು? ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ನೋಡಿ ಇಲ್ಲೇ ನೋಡಿ, ಬಸ್ಗಳು ನೋಡಿ, ಬಸ್ಗಳು ನೋಡಿ ಹೆಂಗೆ ಬರ್ತಾ ಇದೆ. ಏನು ತುಂಬ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಫಸ್ಟು ಈ ರೋಡ್ ರೆಡಿ ಮಾಡಿಸಿ. ಇಲ್ಲೇ ಸ್ಕೂಲ್ ಮಕ್ಕಳುಗಳು ಇಲ್ಲೇ ಇದ್ದಾರೆ. ದಯವಿಟ್ಟು ಆದಷ್ಟು ಬೇಗ ರೆಡಿ ಮಾಡಿ, ರೆಡಿ ಮಾಡಿ, ರೆಡಿ ಮಾಡಿ. ಈಗ ಮತ್ತೊಂದು ವಾಹನದವ್ರನ್ನ ನಾನು ಮಾತಾಡ್ತೇನೆ. ರಸ್ತೆಗಳು ಹೆಂಗಿದಾವೆ ಸರ್? ಏನ್ ಸರ್, ಸಿಕ್ಕಾಪಟ್ಟ ಗುಂಡಿ. ಏನ್ ಮಾಡಾಗಿತ್ತು, ಓಡ್ಸಕ್ ಆಗ್ತಿಲ್ವಲ್ಲ, ಇನ್ನೇನ್ ಮಾಡೋದು? ಹಳ್ಳ ಕೊಳ್ಳ ಹಿಂಗೆ ನಿಲ್ಸ್ಕೊಂಡು ಹೋಗ್ಬೇಕು. ನೋಡಿ ನೀವೇ ನೋಡಿ, ಗೊತ್ತಾಗತ್ತಲ್ಲ ನಿಮ್ಗೆ. ನೀವು ಪ್ಯಾಸೆಂಜರ್ಸ್ ಎಲ್ಲ ಕರ್ಕೊಂಡು ಹೋಗ್ತೀರಿ, ಹೆಂಗಿದೆ ಅಂತ? ಎಲ್ಲ ಹಳ್ಳ ಸರ್ ಪರಿಸ್ಥಿತಿ. ಹಳ್ಳ ಏನ್ ಮಾಡಾಗಿದ್ದು, ಏನು ಇದು ಮಾಡಕ್ ಆಗ್ತಿಲ್ವಲ್ಲ. ಈಗ ನಮ್ಮ ಮತ್ತೊಬ್ರು ಮಹಿಳೆ ಇದ್ದಾರೆ, ನಾನು ಅವ್ರನ್ನ ಮಾತಾಡ್ತೀನಿ. ಹೆಂಗಿದೆ ಅಮ್ಮ ರಸ್ತೆಗಳೆಲ್ಲ, ಹೆಂಗಿದೆ? ಸರ್ ಎಲ್ಲ ಗಲೀಜಾಗ ಐತೆ, ಹಳ್ಳ ಕೂತ್ಗಳು ನಡೆಯಕ್ಕಾಗೋದಿಲ್ಲ. ಏನೇ ಸರ್ ಇಲ್ಲಿ ನಡೆಯಕ್ಕಾಗುತ್ತೆ? ರೋಡ್ಗಳು ಜಾಮ್ ಆಗ ಗಾಡಿಗಳೇ ನಿಂತಕ್ಕಾಗಲ್ಲ, ಬರೀ ಕಾಲಲ್ಲೂ ನಡೆಯಕ್ಕಾಗೋದಿಲ್ಲ. ಹೆಂಗೆ ಸರ್ ಹೆಲ್ಪ್ ಮಾಡಿ ಸರ್, ಯಾತಕ್ಕಾಗಿ ಸರ್ ರಾಜಕೀಯಕ್ಕೆ ಓಟು ಓಟು ಅನ್ಕೊಬತ್ತಾರ? ಇವಾಗ ಯಾಕೆ ಸರ್ ಕಣ್ಣಿಲ್ವರ್ಗ ಅವ್ರಿಗಾದ್ರೆ ನೋಡ್ಕೊತಾರ? ಇಲ್ಲಿ ಜನಗಳಿಗೆ ತೊಂದರೆ ಆಯ್ತದಲ್ಲ, ಗೊತ್ತಾಗಲ್ಲ ಸರ್, ಹೇಳಿ ಸರ್. ದಯವಿಟ್ಟು ಈಗ ಮತ್ತೊಬ್ರು ಆಟೋ ಚಾಲಕರು ಇದ್ದಾರೆ, ನಾನು ಅವ್ರನ್ನ ಮಾತಾಡ್ತೀನಿ. ಸರ್ ಹೆಂಗಿದಾವೆ ರಸ್ತೆಗಳೆಲ್ಲ, ಹೆಂಗಿದಾವೆ? ನೋಡ್ತಾ ಇದ್ದೀರಲ್ಲ ಸರ್, ನೀವೇನೇನೆ ಎಲ್ಲ ಹಾಳಾಗೋಗ್ಬಿಟ್ಟಿದೆ. ಸರ್ಕಾರ ಇದೆಯೋ ಇಲ್ವೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸರ್ಕಾರ ಇದೆಯೋ ಇಲ್ವೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಕಾರ್ಪೊರೇಟರ್ಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಜನ ಎಲ್ಲ ಟ್ಯಾಕ್ಸ್ ಕಟ್ತಾರೆ, ನಾವು ಎಲ್ಲ ಟ್ಯಾಕ್ಸ್ ಕಟ್ತೀವಿ. ಆದರೆ ನೋಡಿ ರಸ್ತೆಗಳ ಸ್ಥಿತಿ ಯಾವ ರೀತಿ ಇದೆ ನೋಡಿ. ಇಲ್ಲಿ ಬಿದ್ದು ಎಷ್ಟೋ ಜನ ಗಾಯಗೊಂಡವ್ರೆ. ನಾವೇ ಎಲ್ಲ ಎತ್ಕೊಂಡೋಗೆಲ್ಲ ಸೀತಾರಂಗ ಅಲ್ಲಿಗೆಲ್ಲ ಆಸ್ಪತ್ರೆಗಳಿಗೆ ಹಾಕಿದ್ದೀವಿ ಸರ್. ನಾವು ದಿನ ಬೆಳಗಾದರೆ ಹತ್ತತ್ತು ಬಾರಿ ಓಡಾಡ್ತಾ ಇರ್ತೀವಿ ಈ ರಸ್ತೆಯಲ್ಲಿ. ನರಕ ಸರ್, ಮೈಸೂರಲ್ಲಿ ಎಲ್ಲ ರಸ್ತೆಗಳು ಹಾಳಾಗೋಗ್ಬಿಟ್ಟಿವೆ. ಈ ಥರದ ಸರ್ಕಾರ, ಮುಖ್ಯಮಂತ್ರಿಗಳಿರ್ಬೋದು, ಇಲ್ಲಿನ ಶಾಸಕರುಗಳಿರ್ಬೋದು, ಸಂಸದರು ಇರ್ಬೋದು, ಇಂಥ ಚುನಾಯಿತ ಪ್ರತಿನಿಧಿಗಳು ಬೇಕಾ ನಮಗೆ ಅಂತ? ಖಂಡಿತ.